ಕಣ್ಣಿನಿಂದ ಅಣತಿಯನ್ನು ಪಡೆದುಕೊಂಡಂತಹ ನಾವು ಅವನಿಯತ್ತ ಸಾಗಿ ಬರುತ್ತಿರುವಂತಹ ಕಾಲದಲ್ಲಿ ಕಂಡ ದೃಶ್ಯವಾದರೂ ಯಾವುದು? ಎಲ್ಲಿ ನೋಡಿದರಲ್ಲೂ ಮಾಠ ಮಂತ್ರ ಮಾರಣ ಮಾರಕಾದಿ ರಕ್ತಪಾತ ಇದುವೇ ಮೇಳೈಸುತ್ತಾ ಇದೆ. ಹಾಗಿದ್ದರೆ ದುಷ್ಟನೋರ್ವ ತನ್ನ ದುಷ್ಟ ಬುದ್ಧಿಯಿಂದಲೇ ಮೆರೆಯುತ್ತಾ ಇದ್ದಾನೆ ಎನ್ನುವುದು ಈ ಮೂಲಕ ಅರ್ಥವಾಗುತ್ತಾ ಇದೆ. ಹಾಗಿದ್ದರೆ ತಂದೆಯಾಡಿದಂತಹ ಮಾತು ಸತ್ಯವಾಗಿದೆ. ಅವನಲ್ಲಿ ಕಾಡಾಕಾಳಿಯಾಗಿ ಭವರವನ್ನು ಕೊಡುವರೆ ಅಸಾಧ್ಯವಾದಂತಹ ವಿಚಾರ. ಈ ಕಾಲದಲ್ಲಿ ಯುಕ್ತಿಯನ್ನ ಒಂದನ್ನು ನಾವು ಪ್ರದರ್ಶನ ಮಾಡಬೇಕು. ಹೌದು, ಯಾವ ರೀತಿ, ಹೇಗೆ, ಯಾರಿಗಾದ್ರೂ ಹೊಳೆದಿದ್ದೆ ಯುಕ್ತಿ ಮಾಡುವುದಕ್ಕೆ ನಾನಿದ್ದೇನೆ. ಹೇಗೆ ನನಗೊಂದು ಯುಕ್ತಿ ಹೊಳೆದಿದೆ? ಈ ರೂಪದಿಂದ ಹೋಗುವುದಲ್ಲ, ಮಗನೊಂದು ವೇಷವನ್ನು ಧರಿಸಿ ಅವನ ಕಣ್ಣ ಮುಂಭಾಗದಲ್ಲಿ ಹೋಗಿ ನಿಲ್ಲಬೇಕು. ವೇಷ ಅಂತ ಕೇಳಿದ್ರೆ ಒಂದು ಮುದುಕಿಯ ವೇಷ ಆದೀತು. ಮುದುಕಿಯ? ಹೌದು. ನೀನು ಮುದುಕಿ ಆಗುವುದೇ? ಇವರು ಯಾರು ಮಾಡದಿದ್ರೆ ನಾನೇ ಮಾಡಬೇಕು ಅದನ್ನೀಗ. ಆದೀತು, ಅಷ್ಟಾದ್ರೂ ನಿನಗೆ ಆಸೆ ಉಂಟಲ್ಲ. ಹೌದು. ಹಾಗಾಗಿ ಮುದುಕಿ ರೂಪವನ್ನಂತೂ ಕಳ್ಳನ ಮುಂಭಾಗದಲ್ಲಿ ನಿಂತು ಬಿಡುತ್ತೇನೆ. ಸಹಜಾತೇರಿ ಪರಮೇಶ್ವರಿ, ಭಗವತಿಯು ಮುದುಕಿಯಾಗುತ್ತೇನೆ ಎನ್ನುವ ಹಾಗೆ ಹೇಳಿ ಹೊರತವಳಿದ್ದಾಳೆ. ಅವಳೊಬ್ಬಳನ್ನೇ ಕಳುಹಿಸುವುದು ತರವಲ್ಲ, ಅವಳನ್ನ ಬೆಂಬಲಿಸಿಕೊಂಡು ನಾವು ಕೂಡ ಸಾಗೋಣ. ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ ಅಂತ ಹಿರಿಯವರು ಹೇಳಿದಂತ ಮಾತು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬಡರಿಗೆ ಕೊಟ್ಟು ಕೆಟ್ಟವರಿಲ್ಲ ಅಂತ ಏನು ಮಾಡೋಣ ಹೇಳಿ? ಈ ಪ್ರಪಂಚದಲ್ಲಿ ದೇವರು ನನ್ನನ್ನು ಮನುಷ್ಯರನ್ನಾಗಿ ಯಾಕೆ ಸೃಷ್ಟಿ ಮಾಡಿದರು ಅಂತ ನನಗೆ ಪಶ್ಚಾತ್ತಾಪ ಮಾಡುತ್ತಾ ಇದ್ದೇನೆ ಸ್ವಾಮಿ. ಕಟ್ಟಿದ ಮನೆ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಸಂಸಾರ ಮೊದಲೇ ಇಲ್ಲ. ಆದ್ರೆ ಹೊತ್ತು ಹೊತ್ತಿಗೆ ಸರಿಯಾಗಿ ಹೊಟ್ಟೆ ಅನ್ನ ನೀರು ಅನ್ನ ನೀರು ಅಂತ ಕೇಳುತ್ತಾ ಉಂಟು. ಪ್ರಪಂಚದಲ್ಲಿ ಎಂತೆಂಥವರ ಕಾಲ ಕಳೆಯಿತು ಸ್ವಾಮಿ, ಎಂತೆಂಥವ್ರು ಹೋದ್ರು. ಆದ್ರೆ ಈ ಬಡಬಾಯಿ ಮುದುಕಿಗೆ ಆ ಬ್ರಹ್ಮದೇವರು ಎಷ್ಟು ಆಯುಷ್ಯ ಹಾಕಿದ್ದಾರೆ ಇದು ಗೊತ್ತಾಗುದಿಲ್ಲ. ಇನ್ನೊಬ್ಬರಿಗೆ ಭಾರವಾಗಿ ಅನ್ನಕ್ಕೆ ದಂಡವಾಗಿ ಯಾಕೆ ಸ್ವಾಮಿ ಬದುಕಬೇಕು ಹೇಳಿ? ನಡಿಲಿಕ್ಕೆ ಆಗುದಿಲ್ಲ, ಎತ್ತರೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಕೂತ್ರೆ ಎತ್ತರ ಹೇಳಲಿಕ್ಕೆ ಆಗುದಿಲ್ಲ. ಆದರೂ ಹೊಟ್ಟೆ ಪಾಡಿಗೆ ಬೇಕಾಗಿ ಹತ್ತು ಮನೆಯ ಬಾಗಿಲಿಗೆ ಹೋಗಿ ಭವತಿ ಭಿಕ್ಷಾಂತ ಭಿಕ್ಷೆ ಎತ್ತುವಂತ ದೌರ್ಭಾಗ್ಯ ನನ್ನ ಹಣೆಯಲ್ಲಿ ಬ್ರಹ್ಮದೇವರು ಬರೆದಿದ್ದಾರೆ. ಏನು ಗತಿ ಇಲ್ಲ, ಏನಾದ್ರೂ ನಿಮ್ಮಂತವರು ಕೊಟ್ರೆ ಅದನ್ನೇ ಉಂಡು ಬಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಎಲ್ಲಾದ್ರೂ ಮರದ ಬುಡದಲ್ಲಿ ಬಿದ್ದುಕೊಳ್ಳುತ್ತೇನೆ. ಬೆಳಿಗ್ಗೆ ಎದ್ದಾಗ ಹಾಗೇ ಹೋಗುವುದು.